ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕು ಅನ್ನುವಂಥದ್ದಕ್ಕೆ ಪ್ರಬಲವಾಗಿ ಈಗ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಏನಿದೆ ಅವರು ಕಿಡ್ನ್ಯಾಪ್ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಏನು ಸಾಕ್ಷ್ಯಗಳು ಸಿಗ್ತಾ ಇದೆ ಎಲ್ಲಾದರೂ ದುಡ್ಡಿನ ಆಮಿಷ ಯಾರಾದರೂ ಅಡ್ತಾ ಇದ್ದಾರಾ ಇಲ್ಲ ಇನ್ನೇನಾದರೂ ಈ ವಿಚಾರದಲ್ಲಿ ವಿಡಿಯೋಗಳು ಇದೆಯಾ ಇಲ್ಲ ಹೀಗಿದಂಥ ಸಂದರ್ಭದಲ್ಲಿ ಹೇಗೆ ಅವರು ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನೋದಿದೆ ಹಾಗಾಗಿ ನೀವು ಅವರಿಗೆ ದಯವಿಟ್ಟು ಬೇಲನ್ನ ಕೊಡಬೇಕು ಅಂತ ರೇವಣ್ಣ ಪರ ವಕೀಲರು ಒಂದು ವಾದವನ್ನ ಮಾಡ್ತಾ ಇದ್ದಾರೆ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ ಎಲ್ಲೂ ಕೂಡ ಅಂತ ಹೇಳಿ ಸೊ ಯಾವುದೇ ಹಂತಕ್ಕೆ ಹೋಗಿ ತಿರುಚಬಹುದು ಅಂತ ಬರೆದಿದ್ದಾರೆ ಕಾನೂನು ವ್ಯವಸ್ಥೆಯನ್ನೇ ತಿರ್ಚಬಹುದು ಅಂತ ಎಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ರೇವಣ್ಣ ಪರ ಜಾಮೀನಿಗೆ ವಕೀಲರು ಈಗ ಪ್ರಬಲವಾಗಿರುವಂತಹ ವಾದವನ್ನು ಮಂಡಿಸ್ತಾ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ವಿಚಾರದಲ್ಲಿ ಯಾವುದೇ ಸಾಕ್ಷಿಗಳಿಲ್ಲ ಅಲ್ಲಿ ಅಂತ ಹೇಳಿ ವಿಶೇಷ ಕೋರ್ಟ್ನಲ್ಲಿ ಎಸ್ಐ ಟಿ ಪರ ಸ್ಪೆಷಲ್ ಪ್ರಾಸಿಕ್ಯೂಟರ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ ಸಂತ್ರಸ್ತೆಯನ್ನು ಹುಡುಕುವುದು ಸಂತ್ರಸ್ತಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರನ್ನ ಹುಡುಕುವಂಥ ಕೆಲಸವನ್ನು ಮಾಡ್ಲಾಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಸಂತ್ರಸ್ತೆಯ ಮಗ ತುಂಬಾ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕಿನಿಂದ ಅವರು ನಾಪತ್ತೆಯಾಗಿದ್ದಾರೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ಈಗ ತನಿಖೆ ನಡೀತಾ ಇದೆ ಆ ಬಡ ಮಹಿಳೆ ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ಅನ್ನುವಂಥದ್ದನ್ನ ಈಗ ಹೇಳ್ತಾ ಇದ್ದಾರೆ ದುರದೃಷ್ಟಕರ ಅಂದರೆ ನಾಪತ್ತೆಯಾಗಿರುವಂತಹ ಮಹಿಳೆಯ ವಿಡಿಯೋ ಬಹಿರಂಗ ಆಗಿದೆ ಅಂತ ಹೇಳಿ ಎಸ್ ಐ ಟಿ ಪರ ಎಸ್ ಪಿ ಪಿ ಜಗದೀಶ್ ಅವರು ಈ ವಾದವನ್ನ ಮಂಡಿಸ್ತಾ ಇದ್ದಾರೆ ವಿಶೇಷ ಕೋರ್ಟ್ ನಲ್ಲಿ ಎಸ್ಐಟಿ ಟಿ ಪರ ಎಸ್ ಪಿ ಪಿ ಜಗದೀಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ ಸಂತ್ರಸ್ತಿಯನ್ನು ಹುಡುಕುವುದು ಎಸ್ಐಟಿಯ ಮೊದಲ ಆದ್ಯತೆಯಾಗಿದೆ ಅಂತ ಹೇಳಿ ಸೊ ಸಂತ್ರಸ್ತಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಅವರು ಸಿಕ್ಕ ನಂತರ ಈ ಕೇಸ್ ಏನು ಅನ್ನೋದು ಗೊತ್ತಾಗತ್ತೆ ಅದು ಕಿಡ್ನಾಪ್ ಅಥವಾ ಏನು ಎತ್ತ ಅಂತ ಹೇಳಿ ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಾಗೇಶ್ ಈಗ ಯಾರು ಕಿಡ್ನ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಮಹಿಳೆ ಸಿಕ್ಕಾಗ ಇದು ಕಿಡ್ನ್ಯಾಪ್ ಅಥವಾ ಇನ್ನುಳಿದಂತ ಈ ಪ್ರಕರಣಕ್ಕೆ ಬೇರೆ ರೀತಿಯಾದಂಥ ಸ್ವರೂಪಗಳು ಸಿಗಕ್ಕೆ ಸಾಧ್ಯ ಆಗುತ್ತೆ ಅಥವಾ ಕ್ಲಿಯರ್ ಆಗಿರುವಂತ ಒಂದು ಪಿಕ್ಚರ್ ಸಿಗುತ್ತೆ ಆ ಮಹಿಳೆಯ ಇಲ್ದೇ ಈಗ ಕಿಡ್ನ್ಯಾಪ್ ಕೇಸನ್ನ ಹಾಕ್ತಾ ಇರೋದಕ್ಕೆ ಸಾಕ್ಷ್ಯಗಳ ಬಗ್ಗೆ ವಕೀಲರು ಕೇಳ್ತಾ ಇದ್ದಾರೆ ಏನ್ ಕೋರ್ಟ್ ಆಲಿಸ್ತಾ ಇದೆ ಈ ವಿಚಾರದಲ್ಲಿ ಅಲ್ಲೇನಾದ್ರೂ ವಿಶೇಷವಾಗಿರುವಂತ ಪಾಯಿಂಟ್ಸ್ಗಳು ಏನಾದರೂ ಬಂದಿದೆಯಾ ಈ ವಿಚಾರದಲ್ಲಿ ಖಂಡಿತವಾಗ್ಲೂ ಅರುಣ್ ಈ ಒಂದು ಕಿಡ್ನಾಪ್ ಪ್ರಕರಣದ ನಿರೀಕ್ಷಣಾ ಜಾಮೀನನ್ನು ವಿಚಾರಣೆ ಮಾಡ್ತಿರುವಂಥ ವಕೀಲರು ಈಗಾಗಲೇ ಎರಡೂ ಕಡೆಯಿಂದ ವಾದ ಪ್ರತಿವಾದವನ್ನು ಮಂಡಿಸುವ ಕೆಲಸವನ್ನು ಮಾಡಿರುವಂಥದ್ದು ಪರ ವಕೀಲರ ವಾದ ಏನಂದ್ರೆ ಈ ಒಂದು ಪ್ರಕರಣದಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಪ್ರಮುಖವಾದ ಸಾಕ್ಷ್ಯಗಳು ಇಲ್ಲ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು ಅದರ ಜೊತೆಗೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ನನ್ನ ಕಕ್ಷಿದಾರರು ಈ ರೀತಿ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಿರೀಕ್ಷೆ ಅವರಿಗೆ ಯಾವುದೇ ರೀತಿ ಸಾಕ್ಷ್ಯಗಳಿಲ್ಲ ಜೊತೆಗೆ ಈ ಕಿಡ್ನ್ಯಾಪ್ ಮಾಡಿರೋ ಬಗ್ಗೆ ವಿಡಿಯೋ ಸಾಕ್ಷ್ಯ ಯಾವುದೂ ರೀತಿ ಇಲ್ಲ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಎಸ್ ಐ ಟಿ ಅವರು ನಿನ್ನೆ ವಿಚಾರಣೆ ಮಾಡಿ ಅಂದರೆ ಈ ಒಂದು ಪ್ರಕರಣದಲ್ಲಿ ನಿನ್ನೆ ಎಸ್ ಐ ಟಿ ಒಂದು ಎಫ್ ಐ ಆರನ್ನು ದಾಖಲಿಸ್ಕೊಳ್ಳುತ್ತೆ ಆ ಎಫ್ ಐ ಆರ್ ಆದ ಮರುದಿನವೇ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಕಕ್ಷಿದಾರರಿಗೆ ನೋಟಿಸನ್ನು ಮಾಡಿದ್ದಾರೆ ಹಾಗಾಗಿ ವಿಚಾರಣೆಗೆ ಹಾಜರಾಗಲಿಕ್ಕೆ ಆಗಿಲ್ಲ ಈ ಒಂದು ಪ್ರಕರಣದಲ್ಲಿ ನೀವು ನಿರೀಕ್ಷಣಾ ಜಾಮೀನನ್ನು ನೀಡಿದ್ದದಲ್ಲಿ ನನ್ನ ಕಕ್ಷಿದಾರರಿಗೆ ಐದೂವರೆ ಸುಮಾರಿಗೆ ಎಕ್ಸಾಕ್ಟ್ ಐದೂವರೆ ಸುಮಾರಿಗೆ ಸಿ ಐ ಡಿ ಕಚೇರಿಯಲ್ಲಿರುವಂಥ ಎಸ್ ಐ ಟಿ ತನಿಖಾಧಿಕಾರಿಗಳ ಮುಂದೆ ನಾನು ವಿಚಾರಣೆಗೆ ಹಾಜರಾಗಲಿಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಮನವಿಯನ್ನು ಕೂಡ ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ವಾದ ಪ್ರತಿವಾದ ಎರಡನ್ನೂ ಆಲಿಸಿರುವಂತ ನ್ಯಾಯಾಧೀಶರು ಕೆಲವೇ ನಿಮಿಷಗಳಲ್ಲಿ ರೇವಣ್ಣ ವಿಚಾರದಲ್ಲಿ ನಿರೀಕ್ಷಣಾ ಜಾಮೀನಿನ ಬೇಲ್ ಆಗತ್ತ ಅಥವಾ ಸಿಗೋದಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತ ಕುತೂಹಲ ಓಕೆ ಮಾಹಿತಿಗೆ ಧನ್ಯವಾದಗಳು ಸೊ ಐ ಟಿ ಪರ ವಾದವೇನು ಅನ್ನುವಂಥದ್ದನ್ನು ಒಂದು ಕಡೆಗೆ ನೋಡ್ತಾ ಇದ್ರೆ ಇನ್ನೊಂದು ಕಡೆಗೆ ರೇವಣ್ಣ ಪರ ವಕೀಲರು ವಾದವನ್ನು ಏನು ಮಂಡಿಸ್ತಾ ಇದ್ದಾರೆ ಅನ್ನೋದನ್ನು ಸೊ ಎಸ್ಐಟಿ ಪರ ವಾದ ಈ ರೀತಿಯಾಗಿದೆ ಮಹಿಳೆಯ ಕಿಡ್ನ್ಯಾಪ್ ಹಿಂದೆ ಗಂಭೀರ ಕಾರಣವಿದೆ ಅನ್ನುವಂಥದ್ರ ವಾದ ಮಾಡ್ತಾ ಇದ್ದಾರೆ ಇರಬಹುದು ಕಿಡ್ನ್ಯಾಪ್ ಆಗಿದೆ ಈ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂಥ ಆರೋಪ ಇರಬೇಕಾದ್ರೆ ಸಂ ಏನಾದರೂ ಇರುತ್ತೆ ಅದರ ಹಿಂದೆ ಕೋರ್ಟ್ನ ಮುಚ್ಚಿದ ಲಖೋಟಿಯಲ್ಲಿ ವಿಚಾರಣೆ ನಡೆಸಿದರೆ ವಿವರಿಸ್ತೀನಿ ಅಂತ ಹೇಳುತ್ತಾ ಇದ್ದಾರೆ ಸೊ ಮು ಕೋರ್ಟ್ನ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಿದರೆ ವಿವರಿಸ್ತೀನಿ ಅಂತ ಹೇಳುತ್ತಾ ಇದ್ದಾರೆ ಮುಚ್ಚಿದ ಕೊಠಡಿಯಲ್ಲಿ ವಿವರಿಸುವಂಥದ್ದು ಸಹಜವಾಗಿ ಈಗ ಹೊರಬೀಳ್ತಾ ಇರುವಂಥ ಪೆನ್ ಡ್ರೈವ್ನ ವಿಚಾರ ಇರುತ್ತೆ ಪ್ರಕರಣದ ಗಂಭೀರತೆ ಬಹಿರಂಗವಾಗಿ ಹೇಳೋಕೆ ಸಾಧ್ಯವಿಲ್ಲ ಸೊ ಗಂಭೀರತೆಯನ್ನು ಬಹಿರಂಗವಾಗಿ ಹೇಳೋಕೆ ಸಾಧ್ಯ ಇಲ್ಲ ಇಡೀ ಪೆನ್ ಡ್ರೈವ್ ಎಲ್ಲ ಕಡೆ ಹರಿದಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನೇನು ಪ್ರಕರಣದ ಗಂಭೀರತೆ ಬಹಿರಂಗಗೊಳಿಸುವಂಥದ್ದು ಎಲ್ಲ ಬಹಿರಂಗಗೊಳದ ನಂತರ ಪ್ರಕರಣದ ಗಂಭೀರತೆ ಬಹಿರಂಗವಾಗಿ ಹೇಳೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕೊಠಡಿಯ ಒಳಗಡೆಗೆ ಏನಾದರೂ ಆದರೆ ಚರ್ಚೆಯನ್ನ ಮಾಡಿ ಹೇಳ್ತೀವಿ ನಾನು ಅದ್ರ ಬಗ್ಗೆ ಪೂರ್ಣ ಅಂತ ಹೇಳ್ತಾ ಇದ್ದಾರೆ ಸಂತ್ರಸ್ತೆಯ ಹುಡುಕಾಟ ಮಾಡೋದು ಎಸ್ ಐ ಟಿಯ ಮೊದಲ ಆದ್ಯತೆ ಇದು ಎಸ್ ಐ ಟಿ ಪರ ವಾದವನ್ನು ವಕೀಲರು ಮಂಡಿಸ್ತಾ ಇರೋದು ಅದು ಮೊದಲನೇ ಆದ್ಯತೆಯೇ ಆಗಬೇಕು ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಆ ಮಹಿಳೆ ಆಕೆ ಎಲ್ಲಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಸೊ ಅದನ್ನು ಹುಡುಕುವಂಥ ಕೆಲಸ ಪೊಲೀಸರು ಮಾಡಬೇಕು ಎಸ್ ಐ ಟಿ ಅವರು ಮಾಡಬೇಕು ಕೋರ್ಟ್ ಏನು ಮಾಡುತ್ತೆ ಕೋರ್ಟ್ ಹೇಳುವಂಥದ್ದು ಅವ್ರ ಮುಂದೆ ಏನು ಸಾಕ್ಷಿಗಳನ್ನು ಇಡ್ತೀರಿ ಅದರ ಮೇಲೆ ಅವರು ಬೇಲ್ ಕೊಡಬೇಕಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಹೇಳುತ್ತಾರೆ ಸಂತ್ರಸ್ತಿಯ ಮಗ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕಿಡ್ನ್ಯಾಪ್ ಹಲವು ಕೇಸ್ಗಳಲ್ಲಿ ಹಲವು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಬಡ ಮಹಿಳೆ ಎಲ್ಲಿದ್ದಾಳೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಏನಾದರೂ ಎವಿಡೆನ್ಸ್ ಬೇಕಲ್ಲ ಕಿಡ್ನ್ಯಾಪ್ ಆಗಿದೆ ಆಗಿಲ್ವಾ ಅನ್ನುವಂಥದ್ದನ್ನು ಸೊ ಮಗ ಹೇಳ್ತಾ ಇರುವಂಥದ್ದು ಈಗ ಮೊದಲನೇ ಸಾಕ್ಷಿ ಮನೆಗೆ ಬಂದು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಾಪತ್ತೆ ಆಗಿರೋ ಮಹಿಳೆಯ ಫೋಟೋ ವಿಡಿಯೋ ಬಹಿರಂಗವಾಗಿದೆ ಅಂತ ಹೇಳಿ ಅದೇ ಪೆನ್ ಡ್ರೈವ್ನಲ್ಲಿರುವಂಥ ಫೋಟೋ ಮತ್ತು ವಿಡಿಯೋ ಹಾಗಾಗಿನೇ ಆತಂಕಗೊಂಡು ಅವರು ಮನೆಗೆ ಬಂದು ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಆರೋಪವನ್ನು ಅವರ ಮಹಿಳೆಯ ಮಗ ಮಾಡ್ತಾ ಇರೋದು ಮಗ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿಡ್ನ್ಯಾಪ್ ಪ್ರಕರಣವನ್ನು ಸೊ ಆಕೆಗೆ ಏನಾಗಿದೆ ಅನ್ನೋದು ನಮ್ಮ ಆತಂಕ ಅಂತ ಹೇಳಿ ಸಹಜವಾಗಿ ಕಿಡ್ನ್ಯಾಪ್ ಆಗಿದೆ ಅನ್ನುವಂಥ ಆರೋಪ ಬಂದಾಗ ಅವರು ಇದಾರೋ ಇಲ್ವೋ ಏನಾಗಿದ್ದಾರೆ ಎಲ್ಲಿಟ್ಟಿದ್ದಾರೆ ಯಾವ ಕೊಠಡಿಯಲ್ಲಿ ಹಾಕಿಟ್ಟಿದ್ದಾರೆ ಇವೆಲ್ಲ ರೀತಿಯಾದಂಥ ಆತಂಕಗಳು ಮನೆ ಮಾಡುತ್ತೆ ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳಿವೆ ಅಂತ ಹೇಳ್ತಾ ಇದ್ದಾರೆ ಹಲವು ಕಡೆಗಳಲ್ಲಿ ಇದು ಹರಿದಾಡ್ತಾ ಇವೆ ಅಂತ ಹೇಳಿ ಸೊ ಹಾಗಾಗಿ ಈಗ ಅದೆಲ್ಲದರ ಮಧ್ಯದಲ್ಲೂ ಅವರದ್ದು ಕೂಡ ಇದೆ ಸಂತ್ರಸ್ತಿಯ ಮಗ ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯಾರಲ್ಲಿ ಆ ಲೇಡಿ ಕಿಡ್ನ್ಯಾಪ್ ಆಗಿದ್ದಾರೆ ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಅಂತ ಮಗ ಹೇಳ್ತಾ ಇದ್ದಾರೆ ಅನ್ನೋದು ಹಾಗಾಗಿ ಈಗ ಆ ಲೇಡಿ ಸಿಗಬೇಕಲ್ಲ ಪ್ರಕರಣ ದಾಖಲಾಗುವ ಮುನ್ನವೇ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನುವಂತಹ ಆರೋಪ ಈಗ ಬರ್ತಾ ಇದೆ ಎಸ್ ಐ ಟಿ ಪರ ವಾದವನ್ನು ಮಂಡಿಸಬೇಕಾದ್ರೆ ಎಲ್ಲ ಆರೋಪಗಳನ್ನ ಕೂಡ ಹಾಕಿದ್ದಾರೆ ಕಾರಣ ಎಫ್ಐ ಆರ್ ಅಲ್ಲಿ ಕೂಡ ಇದು ದಾಖಲಾಗಿದೆ ಆ ಮಹಿಳೆ ಜೀವಂತವಾಗಿದ್ದಾಳೆ ಅಂತ ನಾವು ನಂಬಿದ್ದೇವೆ ಎಸ್ ಐ ಟಿ ಅವರು ವಾದ ಜೀವಂತವಾಗಿದ್ದಾಳೆ ಅಂತ ನಾವು ನಂಬಿದ್ದೇವೆ ಅನ್ನುವಂಥ ವಾದ ಅವರದ್ದು ಸೊ ಅದರಲ್ಲಿ ಎರಡು ಸಾವಿರ ವಿಡಿಯೋ ಇದೆ ಅಂತಂದಾಗ ಪರ್ಟಿಕ್ಯುಲರ್ ಈ ಮಹಿಳೆಯೇ ಯಾಕೆ ಟಾರ್ಗೆಟು ಸೊ ಬಿಗ್ಗೆಸ್ಟ್ ಕ್ವಶನ್ ಅಲ್ವಾ ಎರಡು ಸಾವಿರ ವಿಡಿಯೋ ಇದೆ ಅನ್ನೋದಾಗ ಇದೇ ಮಹಿಳೆ ಯಾಕೆ ಆರೋಪಿ ರಾಜಕೀಯವಾಗಿ ಹಣಕಾಸಿನಲ್ಲಿ ಬಲಾಢ್ಯ ವ್ಯಕ್ತಿ ಇದ್ದಾನೆ ಬಟ್ ಎವಿಡೆನ್ಸ್ ಇದ್ದಾಗ ರಾಜಕೀಯವಾಗಿ ಹಣಕಾಸಿದ್ದಾಗಲೂ ಏನೂ ಮಾಡೋಕ್ಕಾಗೋದಿಲ್ಲ ಎವಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇಂಥ ಕೇಸ್ಗಳಲ್ಲಿ ಒಂದು ಇದರಲ್ಲಿ ರೇಪ್ ಕೇಸು ಇನ್ನೊಂದು ಲೈಂಗಿಕ ದೌರ್ಜನ್ಯ ಕೇಸು ಮಗದೊಂದು ಕಿಡ್ನ್ಯಾಪ್ ಕೇಸು ಸೊ ಸಾಕ್ಷಿಗಳ ಮೇಲೆ ಅಲ್ಲ ದೂರುದಾರರ ಮೇಲೂ ಕೂಡ ಪ್ರಭಾವವನ್ನು ಬೀರಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ದೂರುದಾರರ ಮೇಲೆ ಪ್ರಭಾವವನ್ನು ಬೀರೋದೇ ಆಗೋದಾಗಿದ್ದರೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಆಗಬಹುದಾಗಿತ್ತಲ್ವಾ ಯಾಕಾಗಿಲ್ಲ ಪ್ರಕರಣ ಪ್ರಾಥಮಿಕ ಹಂತದಲ್ಲಿದೆ ಈ ವೇಳೆ ಜಾಮೀನು ನೀಡೋದು ಸೂಕ್ತ ಅಲ್ಲ ಅನ್ನುವಂಥದ್ದು ಐ ಟಿ ಪರ ವಾದ ಇಲ್ಲಿ ಕಾಣಿಸ್ತಾ ಇದೆ ಪ್ರಾಥಮಿಕ ಹಂತದಲ್ಲಿ ತನಿಖೆ ನಡೀತಾ ಇರುವಂಥ ಟೈಮಲ್ಲಿ ನೀವು ಜಾಮೀನು ಕೊಟ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಯು ಪಿ ಬಿಹಾರದಂತೆ ಜನರನ್ನ ಹೆದರಿಸುವಂಥ ಪ್ರಯತ್ನ ಇಲ್ಲಿ ನಡೀತಾ ಇದೆ ಈ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಯು ಪಿ ಬಿಹಾರದಂತೆ ಜನರನ್ನ ಹೆದರಿಸುವಂಥ ಹಂತಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಜನರನ್ನ ಸಂತ್ರಸ್ತಿಯರನ್ನು ರಕ್ಷಿಸುವುದು ಸರ್ಕಾರ ಮತ್ತು ಎಸ್ ಐ ಟಿಯ ಕರ್ತವ್ಯ ಈಗ ಅಂತ ಹೇಳಿ ಸೊ ಎಸ್ ಐ ಟಿಯ ವಾದ ಇದು ಕೋರ್ಟ್ನ ಮುಂದೆ ನಿರೀಕ್ಷಣಾ ಜಾಮೀನು ನೀಡಲು ಇದು ಯೋಗ್ಯವಲ್ಲ ಅನ್ನುವಂಥದ್ದು ಫೈನಲಿ ಒಂದು ಟಚ್ ಐ ಟಿ ಅವ್ರದ್ದು ಇಷ್ಟೆಲ್ಲ ಅಂಶಗಳನ್ನ ಇಟ್ಟು ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ನೀಡಬಾರದು ಎಚ್ ಡಿ ರೇವಣ್ಣ ಅವರಿಗೆ ಅನ್ನುವಂತ ವಾದವನ್ನ ಐ ಟಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ ಸೊ ಹಾಗಾಗಿ ಈಗ ಜಾಮೀನು ಸಿಗುತ್ತಾ ಸಿಗಲ್ವಾ ಎಲ್ಲವನ್ನೂ ಕೂಡ ಆಲಿಸಿದ್ದಾರೆ ಸೊ ಎಲ್ಲವನ್ನ ಆಲಿಸಿರುವಂತಹ ಕೋರ್ಟ್ ಈಗ ಆದೇಶವನ್ನ ಕೊಡೋದು ಒಂದು ಮಾತ್ರ ಬಾಕಿ ಇದೆ ಓಕೆ ನನ್ನ ಸಹೋದ್ಯೋಗಿ ಇದ್ದಾರೆ ಅಂತ ನಾಗೇಶ್ ನಾಗೇಶ್ ಕೇಳೋಣ ನಾಗೇಶ್ ಈಗ ಆದೇಶ ಒಂದು ಮಾತ್ರ ಬರೋದು ಬಾಕಿ ಇದೆ ಸೊ ಈಗ ಕೋರ್ಟ್ನಲ್ಲಿ ಫೈನಲಿ ಆ ವಾದ ಪ್ರತಿವಾದವನ್ನ ಆಲಿಸಿ ಎಷ್ಟು ಗಂಟೆಗೆ ಆದೇಶ ಬರುತ್ತೆ ಅಂತ ಏನಾದರೂ ಇದೆಯೋ ಐದು ಮೂವತ್ತರೊಳಗಡೆ ನಾವು ಅವ್ರನ್ನ ಹಾಜರುಪಡಿಸ್ತೀವಿ ಅಂತ ವಕೀಲರನ್ನು ಹೇಳ್ತಾ ಇದ್ರು ಅಷ್ಟರೊಳಗೆ ಆದೇಶ ಬರೋ ಸಾಧ್ಯತೆ ಇದೆಯಾ ಅರುಣ್ ಈಗಾಗಲೇ ಸುಮಾರು ಒಂದು ಗಂಟೆ ನಲವತ್ತು ನಿಮಿಷಗಳ ಕಾಲ ವಾದ ಮತ್ತು ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿ ಈಗಾಗಲೇ ತೀರ್ಪನ್ನು ಕಾಯ್ದಿರಿಸಿರುವಂಥದ್ದು ಹಾಗಾಗಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂದರೆ ಐದೂವರೆ ಒಳಗಾಗಿ ಬರುವ ಸಾಧ್ಯತೆಯು ಕೂಡ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಿರುವಂಥದ್ದು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಯಾವ ಯಾವ ಕಾರಣಕ್ಕಾಗಿ ರೇವಣ್ಣ ಅವರಿಗೆ ಜಾಮೀನನ್ನು ಕೊಡಬಾರ್ದು ಅನ್ನುವಂಥ ವಾದವನ್ನು ಈಗಾಗಲೇ ಎಸ್ ಐ ಟಿ ಪರ ವಕೀಲರು ಬಹಳ ಸ್ಪಷ್ಟವಾಗಿ ಹೇಳಿದರೆ ಯಾಕೆ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಮಂಜೂರು ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿರುವಂಥದ್ದು ಹಾಗಾಗಿ ಇಬ್ಬರು ವಕೀಲರ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಧೀಶರು ಈಗಾಗಲೇ ಕೆಲವೇ ನಿಮಿಷಗಳಲ್ಲಿ ಆದೇಶವನ್ನು ಹೊರಬೀಳುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು ಹಾಗಾಗಿ ಅವರ ಆದೇಶದ ಮೇಲೆ ಬಾ ಇವರ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಪ್ರಮುಖವಾದ ವಿಚಾರವಾಗಿರುವಂಥದ್ದು ಒಂದು ವೇಳೆ ಜಾಮೀನು ಸಿಕ್ಕಿದ್ದಾದಲ್ಲಿ ಈಗಾಗಲೇ ರೇವಣ್ಣ ಪರ ವಕೀಲರು ಹೇಳಿರೋ ಹಾಗೆ ರೇವಣ್ಣ ಐದೂವರೆಯಿಂದ ಆರು ಗಂಟೆ ಒಳಗಡೆಯಾಗಿ ಎಸ್ ಐ ಟಿ ತನಿಖಾಧಿಕಾರಿಗಳ ಮುಂದೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಎದುರಿಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಒಂದು ವೇಳೆ ನಿರೀಕ್ಷಣಾ ಜಾಮೀನು ರೇವಣ್ಣ ಅವರಿಗೆ ಸಿಗದೆ ಹೋದರೆ ರೇವಣ್ಣ ಅವರಿಗೆ ಬೇರೆ ಆಪ್ಷನ್ ಇಲ್ಲ ಯಾಕಂದ್ರೆ ವಿಚಾರಣೆಗೆ ಹಾಜರಾಗಲೇಬೇಕಾಗತ್ತೆ ಈ ಒಂದು ಪ್ರಕರಣದಲ್ಲಿ ಐ ಟಿ ಒನ್ ಫಾರ್ಟಿ ಫೋರ್ ಎ ಅಡಿಯಲ್ಲಿ ರೇವಣ್ಣ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ ಆ ನೋಟಿಸ್ಗೆ ರೇವಣ್ಣ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಡದೆ ನಿರೀಕ್ಷಣಾ ಜಾಮೀನಿಗೆ ಹಾಕ್ಕೊಂಡಿದ್ರು ಆ ನಿರೀಕ್ಷಣಾ ಜಾಮೀನಿನ ವಾದ ಪ್ರತಿವಾದವು ಕೂಡ ಈಗ ಮುಕ್ತಾಯವಾಗಿದೆ ಆ ನಿರೀಕ್ಷಣಾ ಜಾಮೀನಿನ ಆದೇಶ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ರ ಮೇಲೆ ಆರೋಪಿ ಆಗಿರುವ ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂಥದ್ದು ಅರುಣ್ ಸೊ ಏನ್ ಆದೇಶ ಬರುತ್ತೆ ಅನ್ನುವಂಥ ಎಲ್ಲ ಕುತೂಹಲ ಇದೆ ಈ ಪ್ರಕರಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಅಲ್ವಾ ಸೊ ಈಗ ಪ್ರಜ್ವಲ್ ರೇವಣ್ಣ ಅಂತೂ ನಾಪತ್ತೆ ಆಗಿದ್ದಾರೆ ಇನ್ನೊಂದ್ ಕಡೆಗೆ ಎಚ್ ಡಿ ರೇವಣ್ಣ ಅವರು ಬರ್ತಾರೆ ಹಾಜರಾಗ್ತಾರೆ ವಿಚಾರಣೆಗೆ ಬಟ್ ನೀವು ನಿರೀಕ್ಷಣಾ ಜಾಮೀನನ್ನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಸಿಗುತ್ತಾ ಸಿಗಲ್ವಾ